ನಮಸ್ಕಾರ ವೀಕ್ಷಕರೇ ಬಹುನಿರೀಕ್ಷಿತ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವನ್ನ ಸರ್ಕಾರ ಅಂತಿಮಗೊಳಿಸಿದೆ ಸಂಪುಟ ಹಂಚಿಕೆಯಾದರೂ ನೂತನ ಸಚಿವರಿಗೆ ಉಸ್ತುವಾರಿ ಜಿಲ್ಲೆಗಳ ಹಂಚಿಕೆಯಾಗಿರಲಿಲ್ಲ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕಗೊಳಿಸಿ ಶುಕ್ರವಾರ ಆದೇಶವನ್ನು ಹೊರಡಿಸಿದೆ ಬೆಂಗಳೂರು ನಗರ ಉಸ್ತುವಾರಿಯನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ ದಸರಾ ಮೊದಲಾದ ಪ್ರಮುಖ ಕಾರ್ಯಕ್ರಮಗಳು ಜರುಗುವಂತಹ ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನ ಎಚ್ ಸಿ ಮಹದೇವಪ್ಪ ಅವರಿಗೆ ನೀಡಲಾಗಿದೆ ದೊಡ್ಡ ಜಿಲ್ಲೆ ಬೆಳಗಾವಿಯ ಉಸ್ತುವಾರಿಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಲಾಗಿದೆ ಸಚಿವರ ಪ್ರಾತಿನಿಧ್ಯವಿಲ್ಲದ ಜಿಲ್ಲೆಗಳಿಗೆ ಸಹಜವಾಗಿ ಹೊರ ಜಿಲ್ಲೆಗಳ ಸಚಿವರನ್ನ ಉಸ್ತುವಾರಿಗಳಾಗಿ ನೇಮಕವನ್ನು ಮಾಡಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಯಾವುದೇ ಜಿಲ್ಲೆಗೆ ತಮಗೆ ಹಂಚಿಕೆಯನ್ನ ಮಾಡಿಕೊಂಡಿಲ್ಲ ಖಾನ್ ಹಾಗೂ ಕೃಷ್ಣ ಬೈರೇಗೌಡ ಅವರಿಗೂ ಕೂಡ ಯಾವುದೇ ಜಿಲ್ಲೆಗಳ ಜವಾಬ್ದಾರಿಯನ್ನ ನೀಡಿಲ್ಲ ಯಾವ ಜಿಲ್ಲೆಗೆ ಯಾರು ಉಸ್ತುವಾರಿ ಎನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ ಬೆಂಗಳೂರು ನಗರ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ ತುಮಕೂರು ಉಸ್ತುವಾರಿಯನ್ನು ಡಾಕ್ಟರ್ ಜಿ ಅವರಿಗೆ ನೀಡಲಾಗಿದೆ ಗದಗ ಉಸ್ತುವಾರಿಯನ್ನು ಎಚ್ ಕೆ ಪಾಟೀಲ್ ಅವರಿಗೆ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಯನ್ನು ಕೆ ಎಚ್ ಮುನಿಯಪ್ಪ ಅವರಿಗೆ ನೀಡಲಾಗಿದೆ ರಾಮನಗರ ಜಿಲ್ಲೆಯ ಉಸ್ತುವಾರಿಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಗೆ ಕೆ ಜೆ ಜಾರ್ಜ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲಾಗಿದೆ ವಿಜಯಪುರಕ್ಕೆ ಎಂ ಬಿ ಪಾಟೀಲ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲಾಗಿದೆ ಚಾಮರಾಜನಗರಕ್ಕೆ ಕೆ ವೆಂಕಟೇಶ್ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ದಕ್ಷಿಣ ಕನ್ನಡಕ್ಕೆ ದಿನೇಶ್ ಗುಂಡೂರಾವ್ರವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ ಕೊಪ್ಪಳಕ್ಕೆ ಶಿವರಾಜ್ ತಂಗಡಿಯವರನ್ನ ನೇಮಕ ಮಾಡಲಾಗಿದೆ ಮೈಸೂರಿಗೆ ಎಚ್ ಸಿ ಮಹದೇವಪ್ಪ ಅವರನ್ನ ಬೆಳಗಾವಿಗೆ ಸತೀಶ್ ಅವರನ್ನ ಧಾರವಾಡಕ್ಕೆ ಸಂತೋಷ್ ಲಾಡ್ ಅವರನ್ನ ನೇಮಕ ಮಾಡಲಾಗಿದೆ ರಾಯಚೂರು ಜಿಲ್ಲೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ಜಿಲ್ಲಾ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದಾರೆ ಬಾಗಲಕೋಟೆಗೆ ಆರ್ಬೆ ತಿಮ್ಮಾಪುರ್ ಬೀದರ್ಗೆ ಈಶ್ವರ್ ಖಂಡ್ರೆ ದಾವಣಗೆರೆ ಜಿಲ್ಲೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮಂಡ್ಯ ಜಿಲ್ಲೆಗೆ ಎನ್ ಸ್ವಾಮಿ ಉಡುಪಿ ಜಿಲ್ಲೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಲಬುರಗಿ ಜಿಲ್ಲೆಗೆ ಪ್ರಿಯಾಂಕ್ ಖರ್ಗೆ ಹಾವೇರಿಗೆ ಶಿವ ಆನಂದ್ ಪಾಟೀಲ್ ವಿಜಯನಗರ ಜಿಲ್ಲೆಗೆ ಜಮೀರ್ ಅಹಮದ್ ಖಾನ್ ಯಾದಗಿರಿಗೆ ಶರಣಬಸಪ್ಪ ದರ್ಶನಾಪುರ್ ಕೋಲಾರ ಜಿಲ್ಲೆಗೆ ಬಿಎನ್ ಸುರೇಶ್ ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ ಉತ್ತರ ಕನ್ನಡಕ್ಕೆ ಮಾಂಕಾಳು ವೈದ್ಯ ಕೊಡಗು ಜಿಲ್ಲೆಗೆ ಎಸ್ಎಸ್ ಬೋಸರಾಜ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ